ಇಲ್ಲಿ ಮೂರನೇ ಪದ ಒಳಗೆ ತಿಳ್ಕೊಂಡಿದ್ವಿ ಏನು ಅಂತಂದ್ರೆ ರಾವಣ ಸೀತಾದೇವಿಯ ಕಮಲದಂತಹ ಮುಖವನ್ನ ನೋಡುವುದಕ್ಕ ಅತೀ ಕಾತರನಾಗಿ ಬೀಳ್ತಾ ಬರ್ತಾ ಇದ್ದ. ಇನ್ನು ಮೂರು ಲೋಕದೊಳಗ ನನ್ನನ್ನ ಸೋಲಿಸುವವರು ಯಾರು ಇಲ್ಲ, ನನ್ನ ಎದುರಿಗೆ ನಿಂತು ಹೋರಾಡುವ ಯುದ್ಧ ಭೂಮಿಯಲ್ಲಿ ಯಾರಿದ್ದಾರೆ ಅಂತ ಅತಿ ಸೊಕ್ಕಿನಿಂದ ಏನ್ ಮಾಡ್ತಾ ಇದ್ದ, ತನ್ನ ಭುಜದಂತವನ್ನು ತನ್ನ ಬಲಿಷ್ಠವಾದಂತಹ ಬಾಹುಗಳನ್ನ ನೋಡಿಕೊಳ್ಳುತ್ತ ಅತಿಯಾದಂತಹ ಒಂದು ಕಾತರದಿಂದ ಸೀತಾದೇವಿಯ ಕಮಲದಂತಹ ಮುಖವನ್ನ ನೋಡುವುದಕ್ಕಾಗಿ ಪ್ರಮದವನಕ್ಕೆ ಬರ್ತಾ ಇದ್ದ. ಹೆಂಗ್ ಬಂದ ಅಂತಂದ್ರೆ ಇಲ್ಲಿ ಮನ್ಮಥನಿಗಿಂತಲೂ ಸುಂದರವಾಗಿ ಬರ್ತಾ ಇದ್ದ ಅಂದರೆ ನೋಡುವುದಕ್ಕ ಪುಷ್ಪ ಬಾಣಗಳಿರುವಂತಹ ಮನ್ಮಥ ಎಷ್ಟೊಂದು ಸುಂದರನಾಗಿರ್ತಾನೋ ಅಷ್ಟೇ ಪುಷ್ಪ ಬಾಣಗಳಿರುತ್ತಿರದೇ ಇದ್ರೂ ಕೂಡ ಮನ್ಮಥನನ್ನು ಕೂಡ ಸೋಲಿಸುವಂತಹ ಮನ್ಮಥನನ್ನ ಮೀರಿಸುವಂತಹ ಸೌಂದರ್ಯ ಇಲ್ಲಿ ಯಾವುದು ರಾವಣನು ಮನ್ಮಥನನ್ನ ಮೀರಿಸುವಂತಹ ಸೌಂದರ್ಯವನ್ನು ಹೊತ್ತುಕೊಂಡು ರಾವಣ ಪ್ರಮದ ಮನೆಗೆ ಸೀತೆಯ ಮುಖವನ್ನ ಕಮಲದ ಮುಖವನ್ನ ನೋಡುವುದಕ್ಕಾಗಿ ಅತಿ ಕಾತರದಿಂದ ಬಂದ ಅನ್ನುವಂಥದ್ದನ್ನ ನೋಡಿ ಬರುವಂತಹ ಒಂದು ಸಂದರ್ಭವನ್ನ ಸೀತಾದೇವಿಗೆ ಯಾರು ಯಾವ ರೀತಿಯಾಗಿ ತಿಳಿಸಿದ್ರು ಅನ್ನುವಂಥದ್ದು ಈ ಒಂದು ವಚನದಲ್ಲಿ ಯುದ್ಧದಲ್ಲಿ ಇಲ್ಲಿ ಅಂತೂ ಬೋಂಕಣೆ ಅಂತೂ ಬೋಂಕಣೆ ಭರ್ತರ ರಾವಣನ ದಂಡನಾಡಿಯಂ ಅಂತೂ ಬೋಂಕಣೆ ಒಮ್ಮೆಲೆ ಬೋಂಕಣೆ ಬರುವಂತಹ ಒಂದಿನೊಮ್ಮೆಲೆ ಬಂದಂತಹ ಬರ್ಪ ಅಂದ್ರೆ ಬಂದ ಬರುತ್ತಿರುವ ರಾವಣನ ದಂಡನಾಡಿಯಂ ಕೆಲಗೋ ಎದ್ದ ಇಲ್ಲಿ ಕೆಲಗೋ ಎದ್ದ ಕಚರ ಕಾಂತೆಯ ಸೀತಾದೇವಿಗೆ ತೋರುವುದು ಇಲ್ಲಿ ಪದಾರ್ಥ ಬೊಂಕಣೆ ಅಂದ್ರೆ ಒಮ್ಮೆಲೆ ಬರ್ಪ ಅಂದ್ರೆ ಬರುತ್ತಿರುವ ರಾವಣನ ಗಂಡಗಾರಿ ಗಂಡಗಾರಿ ಅಂದ್ರೆ ಪೌರುಷದ ಬೆಳವು ಪೌರುಷದ ಬೆಳವು ಗಂಡಗಾರಿ ಅಂದ್ರೆ ಪೌರುಷದ ಬೆಳವು ಅಂತೂ ಬೋಂಕಣೆ ಬರ್ಪ ರಾವಣನ ಗಂಡ ಗಾಡಿಯನ್ನು ಕೆಲಗೋ ಇದ್ದ ಕೆಲ ಅಂದ್ರೆ ಪಕ್ಕ ಅಕ್ಕಪಕ್ಕ ಅಂದ್ರೆ ಹತ್ತಿರ ಕೆಲ ಅಂದ್ರೆ ಹತ್ತಿರ ಅಥವಾ ಪಕ್ಕ ಕೆಲಗೋ ಇದ್ದ ಅಂದ್ರೆ ಇರುವ ಕಚರ ಕಾಂತೆಯ ಕಚರ ಅಂದ್ರೆ ರಾಕ್ಷಸ ಕಾಂತೆ ಅಂದ್ರೆ ಪತ್ನಿ ಕಾಂತೆ ಅಂದ್ರೆ ಪತ್ನಿ ಕಚರ ಅಂದ್ರೆ ರಾಕ್ಷಸ ರಾಕ್ಷಸ ಪತ್ನಿಯನ್ನು ಸೀತಾದೇವಿಗೆ ತೋರು ತೋರು ಅಂದ್ರೆ ತೋರಿಸು ಇಲ್ಲಿ ಅಂತೂ ಒಮ್ಮೆಲೆ ಅತಿಯಾದಂತಹ ಆತಂಕದ ಒಮ್ಮೆಲೆ ಬಂದಂತಹ ರಾವಣನ ಗಂಡಗಾಳಿ ಅಂದ್ರೆ ಪೌರುಷದ ಬೆಳಗಣ್ಣ ನೋಡಲೆ ಎಷ್ಟು ರೋಷದಿಂದ ಅತಿ ಪೌರುಷದಿಂದ ಅಷ್ಟೊಂದು ಸುಂದರವಾದಂತಹ ರಾವಣ ಹೆಂಗ್ ಬರ್ತಾ ಇದ್ದಾನೆ ಅಂತ ಅಂದ್ರೆ ಪೌರುಷದ ಬೆಳಗಣ್ಣ ಕೆಲಗೋಳ ಪಕ್ಕದಲ್ಲಿಯೇ ಇರುವಂತಹ ಖಚರ ಕಾಂತೆಯ ರಾಕ್ಷಸ ಪತ್ನಿಯರು ಖಚರ ಅಂದ್ರೆ ರಾಕ್ಷಸ ಖೇಚರ ಅಂದ್ರೆ ಯಕ್ಷಗಂಧರ್ವ ಇಂದ ಖೇಚರನ್ನ ಇಕ್ಕು ಏನು ಅಂತ ರಾವಣ ಸಿಟ್ಟಿನಿಂದ ನೋಡ್ತಾ ಇದ್ದ ಖೇಚರ ಅಲ್ಲಿ ಖೇಚರ ಅಂದ್ರೆ ಯಕ್ಷಗಂಧರ್ವರು ಇಲ್ಲಿ ಖಚರ ಅಂದ್ರೆ ರಾಕ್ಷಸ ಖಚರ ಕಾಂತೆಯ
ಬೆಲೆ ಬೊಕ್ಕಣ ಅಂದ್ರೆ ಬೊಂಬೆಲೆ ಯಾವ ರೀತಿ ಇದೆ ಬೊಂಕಣೆ ಬರ್ತಾ ಇದ್ದಾನೆ ನೋಡು ಅಂತ ಸೀತಾದೇವಿಯ ಪಕ್ಕದಲ್ಲಿ ಇರ್ತಕ್ಕಂತಹ ರಾಕ್ಷಸ ಪತ್ನಿಯರು ಸೀತಾದೇವಿಗೆ ತೋರಿಸ್ತಾ ಇದ್ದಾರೆ. ಏನಂತ ಅಂದ್ರೆ ರಾವಣನ ಬರುವಿಕೆಯನ್ನ ಎಲ್ಲಿ ಬರ್ತಾ ಇದ್ದ ರಾವಣ ಪ್ರಮದವನಕ್ಕೆ ಯಾವುದಕ್ಕಾಗಿ ಸೀತಾದೇವಿಯನ್ನ ನೋಡುವುದಕ್ಕಾಗಿ. ರಾವಣ ಸ್ವಲ್ಪ ಇಲ್ಲಿ ತಾನು ಸಿದ್ಧಿಸುವಂತಹ ಆ ಒಂದು ವಿದ್ಯೆಯಿಂದ ಗರ್ವಿತನಾಗಿದ್ದ. ಏನೆಂಬ